बनी अंजलि। ಸುಶಾಂತ್ ನನಗೆ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ. ಪ್ರೋಗ್ರಾಂ ಇಲ್ಲೇ ಇದ್ದಿದ್ರೆ ಎಷ್ಟು ಜನ ಇರಬೇಕಾಗಿತ್ತು. ಸುಶಾಂತ್ ನಿಜ ಹೇಳಿ, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ಇಲ್ಲಿ ಯಾವುದು ಕಾನ್ಸರ್ಟ್ ಇರೋ ತರ ಕಾಣಿಸ್ತಿಲ್ವಲ್ಲ. ನಿಮಗೆ ಮೋಸ ಮಾಡಷ್ಟು ಧೈರ್ಯ ಅಂತ ನನಗಿಲ್ಲ ಅಂಜಲಿ, ನನ್ನ ಮೇಲೂ ಸ್ವಲ್ಪ ಕರುಣೆ ಇರಲಿ. ಅಷ್ಟು ಕೆಟ್ಟ ಮನಸ್ಸಿಲ್ಲ ನನಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಬನ್ನಿ ಕೂತ್ಕೊಳ್ಳಿ ಅಲ್ಲಿವರೆಗೂ, ಬನ್ನಿ ಬನ್ನಿ. ನನಗೇನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಇಷ್ಟು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ನಾವಿಬ್ರೆ ಇರೋದಕ್ಕೆ ಹೇಗ್ ಸಾಧ್ಯ? ಅಂಜಲಿ, ಆರ್ ಯು ಆಲ್ ರೈಟ್? ಏನೋ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿರೋ ಆಗಿದೆ. ಸುಶಾಂತ್, ನಾವು ನಿಜವಾಗ್ಲೂ ಕಾನ್ಸರ್ಟ್ಗೆ ಬಂದಿದ್ದೀವ. ಏನಂಜಲಿ, ಇದು ರಿಪೀಟ್ ಟೆಲಿಕಾಸ್ಟ್ ತರ ಕೇಳಿದನ್ನೇ ಕೇಳ್ತಿದ್ದೀರಲ್ಲ, ನನ್ ನಂಬಿ. ನಾವು ಖಂಡಿತ ನಿಮ್ ಫೇವ್ರೆಟ್ ಸಿಂಗರ್ ಕಾನ್ಸರ್ಟ್ಗೆ ಬಂದಿದ್ದೀವಿ. ಅಂಡ್ ನೀವು ಅವ್ರನ್ನ ಮೀಟ್ ಮಾಡೇ ಮಾಡ್ತೀರ, ಪ್ರಾಮಿಸ್. ನನ್ ಮೇಲೆ ಅಯ್ಯೋ, ಇಷ್ಟಕ್ಕೆಲ್ಲ ಆಣೆ ಮಾಡ್ತಿರಲ್ರಿ. ವೇಟರ್ ಅಂಜಲಿ, ಒಂದ್ ನಿಮಿಷ ಇರಿ, ನಾನು ಜ್ಯೂಸ್ ತಗೊಂಬರ್ತೀನಿ. ನಿನ್ನ ಆಳ್ಸಾಕತ್ತಾನೇನವ? ಹೌದು ಗಿರ್ಜವ್ವ, ಕೈಲಾಶು ಮಿತಿ ಮೀರ್ತಿದ್ದಾನೆ. ಸುಶಾಂತ್ ನನ್ ಮಗ ಅಲ್ಲ ಅನ್ನೋದನ್ನ ಅವನ್ಗೆ ಹೇಳ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಇಷ್ಟು ದಿನ ನಿನ್ನ ಯಾವ ವಿಷಯದಾಗ ಅವ ಸೋಲ್ಸಾಕಾಗಿರ್ಲಿಲ್ಲ, ಈಗ ಇದೊಂದ್ ವಿಷಯ ಸಾಕು ಅವನಿಗ ನಿನ್ ನೆಮ್ಮದಿ ಕಿತ್ಕೊಳಕ್. ನಿನ್ ಜೊಟ್ಟ ಅವನ್ ಕೈಗೆ ಹೋಗ್ಬಾರ್ದಿ ತಪ್ಪಿ. ಈ ವಿಷಯನ ಮುಚ್ಚಿಟ್ಕೊಂಡು ನೀ ಸೋಲೋದಕ್ಕಿಂತ ಅವನ ಅಸ್ತ್ರನ ಕೆಲ್ಸಕ್ಕೆ ಬಾರ್ದಿರೋಂಗೆ ಮಾಡಿ ನೀ ಗೆಲ್ಲೋದು ಮುಖ್ಯ. ಅಂದ್ರೆ? ಅಂದ್ರೆ ಸುಶಾಂತ್ ನಿನ್ನ ಮಗ ಅಲ್ಲ ಅಂತ ನೀನ ಒಪ್ಕೊಂಡು ಅವನ ಹೆಸರಿನಾಗಿರೋ ಅಷ್ಟು ಆಸ್ತಿನೂ ಸಿದ್ಧಾರ್ಥನ ಹೆಸರಿಗೆ ಬರೆಸ್ಕೊಂಡು ಅವನ ಈ ಮನೆಯಿಂದ ಹೊರಗೆ ಹಾಕೋಣು. ಗಿರ್ಜವ್ವ, ಅವ್ವ ನಿನ್ಗ್ಯಾಕೆ ನನ್ನ ಭಾವನೆ ಅರ್ಥ ಆಗ್ತಿಲ್ಲ? ಸುಶಾಂತ್ ಯಾವತ್ತಿದ್ರು ನನ್ನ ಮಗನೇ, ಅವನ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಅವನನ್ನ ನನ್ನಿಂದ ಈ ಮನೆಯಿಂದ ದೂರ ಮಾಡೋದಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ಆ ಮಾತನಾಡಬೇಡಿ. ಈ ಕರುಳಿಗೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅಪ್ಪಿ, ಅವನ ಮ್ಯಾಗಿರೋ ಈ ಅಕ್ರಿ ನಿನಗ ಚಲೋ ಅಲ್ಲ. ಇಲ್ಲ ಗಿರ್ಜಪ್ಪ, ನೀವೇ ಅಲ್ಲ, ಆ ದೇವರೇ ಬಂದು ಮಾತು ಹೇಳಿದ್ರು. ನಾನದನ್ನ ಒಪ್ಪಲ್ಲ. ಅವನನ್ನ ಬಿಟ್ಟು ಬದುಕೋಕ್ ನನಗಾಗಲ್ಲ. ಅವನು ನನ್ನ ರಕ್ತನ ಹಂಚ್ಕೊಳ್ತೇ ಇರ್ಬೋದು, ಆದ್ರೆ ಅಕ್ರೆಯನ್ನ ಹಂಚ್ಕೊಂಡಿದ್ದೀನಿ, ವಾತ್ಸಲ್ಯನ ಹಂಚ್ಕೊಂಡಿದ್ದೀನಿ. ಅಲ್ಲ, ಇಷ್ಟು ಹಚ್ಕೊಂಡಿ ಅಲ್ಲ, ಯಾರವ? ಅವನಿಗೂ ನಿನಗೇನ್ ಸಂಬಂಧ?
ಇಷ್ಟು ವರ್ಷ ಆತು ನನ್ನ ಕಡೆ ನಾ ಮುಚ್ಚಿಟ್ಕೊಂಬಂದಿಯಲ್ಲ, ಇವತ್ತು ಹೇಳು ನನಗೆ ಸುಶಾಂತ್ ಯಾರು, ಯಾರು ಹೆತ್ತ ಮಗ ಅವ? ಇಲ್ಲ ಇಲ್ಲ, ನಾನು ಹೇಳಲ್ಲ, ನನ್ಗೆ ಹೇಳಕ್ಕೂ ಆಗೋದಿಲ್ಲ. ಹೇಳೋ ಸಮಯ ಬರೋವರೆಗೂ ಅವನು ನನ್ನ ಮಗನೇ, ಅವನು ನನ್ನ ಹೆತ್ತ ಮಗನ್ಗಿಂತನೂ ಹೆಚ್ಚು. ಅಪ್ಪಿ, ನೀ ಹಿಂಗೆ ಹಠ ಮಾಡ್ಕೊಂಡು ಕುಂತ್ರ ನಿನ್ನ ಗಂಡ ಎಲ್ಲರ ಮುಂದೆ ಹೋಗಿ ಸುಶಾಂತ್ ಈ ಮನೆ ಮಗ ಅಲ್ಲ, ಎಲ್ಲಿಂದೋ ಎತ್ಕೊಂಡು ಬಂದು ಸಾಕಿರೋ ಮಗ ಅಂತ ಹೇಳಿದ್ರೆ ಏನಾಗ್ತೈತಂತ ಯೋಚನೆ ಮಾಡಿ. ಏನು, ನಾನು ಯಾವುದೋ ಕಾರಣಕ್ಕೂ ಸುಶಾಂತನ ಸಲುವಾಗಿ ನಿನ್ನ ಸೋಲಾಕ್ ಬಿಡಂಗಿಲ್ಲ. ಜ್ಯೂಸ್ ಹೇಗಿದೆ? ಕಾನ್ಸರ್ಟ್ ಯಾವಾಗ ಶುರು ಆಗುತ್ತೆ? ಅಯ್ಯೋ ಅಂಜಲಿ, ಇನ್ನೂ ನೀವು ನನ್ನ ನಂಬಿಲ್ವಾ? ಹೌದು, ನೀವು ನಡ್ಕೋತಾ ಇರೋದನ್ನ ನೋಡಿದ್ರೆ ನನ್ನ ಮೋಸ ಮಾಡಿಲಿ ಕರ್ಕೊಂಡ್ ಬಂದಿದ್ದೀರಾ ಅನಿಸ್ತಾ ಇದೆ. ಅಂಜಲಿ, ನಾನು ನಿಮ್ಮನ್ನ ತುಂಬಾ ಜಾಣೆ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನೀವ್ ಎಂತ ದೊಡ್ಡ ದಡ್ಡಿ ಅಂತ. ನಾನ್ ನಂಬಿ ಅಂಜಲಿ, ನಾನ್ ಯಾಕೆ ನಿಮಗೆ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡ್ ಬರ್ಬೇಕು ಹೇಳಿ? ಸಿದ್ಧಾರ್ಥ್ ಕಾವ್ಯ ಹೊರಗೆ ಹೋದಾಗೆ ನನ್ ಜೊತೆ ನೀವು ಸುತ್ತಾಡಬೇಕು ಅಂತ ಯಾಕೆ ಹೀಗೆ ಮಾಡಿರಬಾರ್ದು? ನಿಮ್ ಪ್ರೀತಿನೇ ಮನಸ್ಸಿಂದ ಬರೋವರೆಗೂ ಕಾಯಕ್ಕೆ ರೆಡಿ ಇದ್ದೀನಿ ಅಂಜಲಿ. ನಾನು ಈ ರೀತಿ ಎಲ್ಲ ಯಾಮಾರಿಸಿ ನಿಮ್ ಜೊತೆ ಸುತ್ತಾಡೋ ಆಸೆಗಳಿಲ್ಲ. ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ ಜೊತೆ ಸುತ್ತಾಡಿದ್ರೆ ನನಗೆ ಖುಷಿ ಸಿಗುತ್ತೆ ಅಂತ ನೀವ್ ಹೇಗ ಅನ್ಕೊಂಡ್ರಿ? ನೀವ್ ಹಾಗೆ ಅನ್ಕೋತಿದ್ದೀರ? ಈ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಜನನೇ ಇಲ್ಲ, ಇಲ್ಲಿ ಕಾನ್ಸರ್ಟ್ ನಡೆಯೋಕೆ ಹೇಗ್ ಸಾಧ್ಯ? ಕಣ್ಣಿಗೆ ಕಾಣಿಸದೆ ಸತ್ಯ ಅಲ್ವಲ್ಲ ಅಂಜಲಿ. ಪ್ರೋಗ್ರಾಮ್ ಶುರು ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಅದಾದಾಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸ್ ಇರಲಿ. ಹೇಗೋ ನಾವಿಬ್ರು ಖಾಲಿನೇ ಇರ್ತೀವಿ, ಸೊ ಅಲ್ಲಿವರೆಗೂ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಣವಾ? ನೀವು ಹೇಳ್ತಿರೋದನ್ನೆಲ್ಲ ನಂಬುವಷ್ಟು ಪೆದ್ದಿ ಅಲ್ಲ ಸುಶಾಂತ್ ನಾನು. ನಿಮ್ಮ ಉದ್ದೇಶ ನನಗೆ ಅರ್ಥ ಆಯ್ತು. ನೀವು ಸುಳ್ಳು ಹೇಳಿ ನನ್ನ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ನಾನು ಹೋಗ್ತೀನಿ. ಅಂಜಲಿ ಅಂಜಲಿ, ನಾನು ಹೇಳ್ತಿರೋದನ್ನ ನಂಬಿ. ಸುಶಾಂತ್, ಅಂಜಲಿ, ಏನ್ ನೀವಿಬ್ರು ಇಲ್ಲಿ? ಬ್ರೋ, ನಾವೇನೋ ಬಂದ್ವಿ, ಅದು ನೀವೇನಿಲ್ಲಿ? ಸುಶಾಂತ್, ನಾವಿಬ್ರು ಸುತ್ತಾಡ್ಬೇಕು ಅಂತ ನಿಮ್ ಮುಂದೆ ತಾನೇ ಹೊರಟ್ವಿ. ಓ, ನೀವಿಬ್ರು? ಇಲ್ಲ ಬ್ರೋ, ನಾವೇನೋ ಸುತ್ತಾಡೋದಕ್ಕೆ ಬಂದಿಲ್ಲ, ಅಂಜು ನಂದ ಕಾನ್ಸರ್ಟ್ಗೆ ಅಂತ ಕರ್ಕೊಂಬಂದೆ. ಓ, ನಾನ್ ಮಾತಾಡದೆ ಇದ್ರು ಪರವಾಗಿಲ್ಲ, ಅಂಜು ಸುಶಾಂತ್ ಜೊತೆ ಹೊರಗಡೆ ಬರುವಷ್ಟು ಹತ್ರ ಆಗಿದ್ದಾಳೆ, ಅಂದ್ರೆ ನನ್ನನ್ನ ದೂರ ಮಾಡ್ತಿದ್ದಾಳೆ.